ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿಗೆ ಜೀವ ಕಳೆದುಕೊಳ್ತಿರುವವರ ಸಂಖ್ಯೆ ಹೆಚ್ಚಾಗ್ತಿದೆ ಅತಿ ಚಿಕ್ಕ ವಯಸ್ಸಿಗೆ ಪ್ರತಿಭೆಗಳು ಸಾವನ್ನಪ್ಪುತ್ತಿರುವುದು ನಿಜಕ್ಕೂ ನೋವಿನ ಸಂಗತಿ ಹಾಗೆ ಆತಂಕವೂ ಹೌದು ಇನ್ನು ಈ ವರ್ಷ ಚಿತ್ರರಂಗದ ಪಾಲಿಗೆ ಅತಿ ಕೆಟ್ಟ ವರ್ಷವಾಗಿ ಪರಿಣಮಿಸಿದೆ ಒಂದು ಕಡೆ ಹೃದಯಾಘಾತವಂತಹ ಮಾರಕ ಕಾಯಿಲೆಗಳಿಂದ ಸಾವನ್ನಪ್ಪುತ್ತಿದ್ದರೆ ಮತ್ತೊಂದು ಕಡೆ ಸಣ್ಣ ಸಣ್ಣ ವಿಚಾರಗಳಿಗೆ ಮನನೊಂದು ದುಡುಕಿನ ನಿರ್ಧಾರಗಳನ್ನು ಮಾಡ್ತಿರೋದು ನಿಜಕ್ಕೂ ಆತಂಕದ ವಿಚಾರ ಇದೇ ರೀತಿ ವರ್ಷದಲ್ಲಿ ನಾವು ಸಾಕಷ್ಟು ಸಾಧಕರನ್ನು ಕಳೆದುಕೊಂಡಿದ್ದೇವೆ ವೀಕ್ಷಕರೇ ಜೀವನದಲ್ಲಿ ಇಂತಹ ಕಷ್ಟ ಬಂದರೂ ಕೂಡ ಧೈರ್ಯದಿಂದ ಎದುರಿಸಿ ಮುನ್ನಡಿತೇವೆ ಅಂತ ನೀವು ಕೂಡ ಹೇಳೋದಾದ್ರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕ ನಂಬಿಕೆ ತಿಳಿಸಿ ಹಾಗೆ ಪ್ರತಿದಿನದ ಹೊಸ ಹೊಸ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಯಾಂಡಲ್ವುಡ್ನ ಸಾಲು ಸಾಲು ಕಲಾವಿದರನ್ನು ನಾವು ಕಳೆದುಕೊಳ್ತಿದ್ದೇವೆ ಹೇಗಿರುವಾಗ ಇದಕ್ಕೆ ಬಂದಿರುವ ಮತ್ತೊಂದು ನೋವಿನ ವಿಚಾರ ಅಂದ್ರೆ ಸ್ಯಾಂಡಲ್ವುಡ್ ಹಾಗೂ ಕಿರುತೆರೆ ನಿರ್ದೇಶಕ ಕೆಎನ್ ಮೋಹನ್ ಕುಮಾರ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಇವರಿಗೆ ಕೇವಲ ಐವತ್ತಾರು ವರ್ಷ ವಯಸ್ಸಾಗಿತ್ತು ಮೋಹನ್ ಅವರು ಗೊಂಬಿ ಆಟ ಚಿತ್ರದ ಮೂಲಕ ಖ್ಯಾತಿ ಗಳಿಸಿದ್ರು ಹಾಗೆಯೇ ಛಾಯಾಗ್ರಹಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ರು ರಂಗಭೂಮಿಯಲ್ಲೂ ಕೂಡ ಗುರುತಿಸಿಕೊಂಡಿದ್ದರು ಮೋಹನ್ ಕುಮಾರ್ ಅವರು ಇನ್ನು ನಿರ್ಮಾಪಕಿ ಹಾಗೂ ನಟಿ ವತ್ಸಲ ಮೋಹನ್ ಅವರ ಪತಿಯಾಗಿದ್ರು ನಟಿ ಅನನ್ಯಾ ಮೋಹನ್ ಇವರ ಪುತ್ರಿ ಇದೀಗ ಮೋಹನ್ ಕುಮಾರ್ ಅವರು ಕುಟುಂಬ ಅಭಿಮಾನಿಗಳು ಹಾಗೂ ಬಂಧು ವರ್ಗದವರನ್ನ ಅಗಲಿದ್ದಾರೆ ಇನ್ನು ಮೋಹನ್ ಕುಮಾರ್ ಅವರು ಎಂಜಿನಿಯರ್ ಪದವೀಧರರಾಗಿದ್ದರೂ ಕೂಡ ಪತ್ರಿಕೋದ್ಯಮದ ಪ್ರಕಾಶನ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡಿದ್ರು ಮೈಸೂರು ಮಲ್ಲಿಗೆ ಚಿತ್ರದ ನಾಯಕನಿಗೆ ಧ್ವನಿ ನೀಡಿದ್ರು ಮೋಹನ್ ನಿರ್ದೇಶಿಸಿದ ಗೊಂಬೆಯಾಟ ಚಿತ್ರ ಅವರ ಪತಿ ಅವರ ಪತ್ನಿ ವತ್ಸಲ ಮೋಹನ್ ಅವರು ಕಾದಂಬರಿ ಬರೆದಿದ್ರು ಆ ಒಂದು ಕಾದಂಬರಿ ಆಧಾರಿತ ಚಿತ್ರವಾಗಿತ್ತು ಈ ಒಂದು ಕಾದಂಬರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಲಭಿಸಿತ್ತು ಇನ್ನು ಇನ್ ಈಗ ಜಯನಗರದ ಮೂರನೇ ಬ್ಲಾಕ್ನಲ್ಲಿರ್ತಕ್ಕಂಥ ಎಂಟನೇ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಆನೆಕಲ್ನಲ್ಲಿ ಅಂತ್ಯಕ್ರಿಯೆ ನಡೆಯಲಾಗಿದೆ ಅಂತ ಕುಟುಂಬದ ಮೂಲಗಳು ತಿಳಿಸಿವೆ ಇನ್ನು ಇವರ ನಿಧನಕ್ಕೆ ಸ್ಯಾಂಡಲ್ವುಡ್ನ ಗಣ್ಯಾತಿ ಗಣ್ಯರು ಸಂತಾಪ ಸೂಚಿಸಿದ್ದು ನೀವು ಕೂಡ ಆರೈಪಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು